ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ ಅಕ್ಷಯ ಪಾತ್ರೆ ಅಡಿಗೆ ಮನೆಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾನು ಬೂದುಗುಂಬಳಕಾಯಲ್ಲಿ ಸಾಂಬಾರ್ ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ಇದು ಯಾವುದೆಲ್ಲ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೇನೆ. ಇದು ಬೂದುಗುಂಬಳ ಬಲ್ತಿದ್ದಾಗಬೇಕಿದು, ಅದನ್ನು ಕಟ್ ಮಾಡಿಕೊಂಡಿದ್ದೇನೆ. ತೊಗರಿಬೇಳೆ 1 ಕಪ್ಪು, ಇದು ಖಾರ ಪುಡಿ, ಹುಣಸೆ ಹುಳಿ, ಉಪ್ಪು, ಕೊತ್ತಂಬರಿ ಬೀಜ, ಇದು ಸಾಂಬಾರ್ ಪುಡಿ. ನಾನು ಈಗಾಗಲೇ ತೋರಿಸಿದ್ದೇನೆ, ಇದನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ, ಅಪ್ಲೋಡ್ ಮಾಡಿದ್ದೇನೆ. ಸಾಂಬಾರ್ ಪುಡಿ, ಮಂಗಳೂರು ಕಡೆ ಸಾಂಬಾರ್ ಪುಡಿ. ಇದು ಇಂಗು, ತೆಂಗಿನ ಎಣ್ಣೆ, ಇದು ಅರಸಿನ ಪುಡಿ, ಇದು ಖಾರ ಪುಡಿ, ಮತ್ತು ಒಂದು ಹಸಿಮೆಣಸು, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಬೂದುಗುಂಬಳ ಈ ತರ ಬಲ್ತಿದನ್ನು ಮಾಡಿ ತಗೊಂಡಿದ್ದೇನೆ ನೋಡಿ. ಇಷ್ಟು ದಪ್ಪ ಇದ್ದಷ್ಟು ಬೆಳೆದಷ್ಟು ಒಳ್ಳೆಯದು. ನಾನು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ನೀರು ಕುದಿತಾ ಇದೆ. ಇದಕ್ಕೆ ಬೂದುಗುಂಬಳ ತುಂಡುಗಳನ್ನು ಹಾಕ್ತಾರೆ, ಮುಚ್ಚಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯುವ ತನಕ ಇಟ್ಟಿರ್ತೇನೆ. ಇದನ್ನು ಕುಕ್ಕರಲ್ಲಿ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ತುಂಬಾ ಸಾಫ್ಟ್ ಆಗ್ತದೆ. ಈಗ ಪಾತ್ರೆಯಲ್ಲಿ ಬೇಯಿಸಿಕೊಂಡ್ರೆ ಉತ್ತಮ, ಆದ್ರೆ ಚೆನ್ನಾಗಿ ಬೇಯುವ ತನಕ ಹಾಗೆ ಇಟ್ಟಿರಬೇಕು. ಇದೀಗ ಕುಂಬಳಕಾಯಿ 1/4 ಭಾಗ ಬೆಂದಿದೆ, ಇದಕ್ಕೆ ಒಂದು ಹಸಿಮೆಣಸು ಹಾಕ್ತಾ ಇದ್ದೇನೆ, ಸ್ವಲ್ಪ ಖಾರ ಪುಡಿ, ಇದು ಉಪ್ಪು ಹಾಕ್ತಾ ಇದ್ದೀನಿ. ನಾನೀಗ ಕಲ್ಲುಪ್ಪು ಬಳಸ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ 2 ಚಮಚ ಉಪ್ಪು ಹಾಕಿದ್ದೇನೆ, ಸ್ವಲ್ಪ ಅರಸಿನ ಪುಡಿ, ಹಳದಿ ಪುಡಿ, ಇಷ್ಟು ಬಗ್ಗೆ ಹಾಕಿ ಈಗ ಬೇಯ್ತಾ ಇರಲಿ. ಅಷ್ಟು ಹೊತ್ತಲ್ಲಿ ನಾನು ಸ್ವಲ್ಪ ಕೊತ್ತಂಬರಿಯನ್ನು ತೆಂಗಿನೆಣ್ಣೆ ಹಾಕಿ ಹುರ್ಕೊಳ್ತೇನೆ. ಇದಕ್ಕೆ ತೆಂಗಿನೆಣ್ಣೆ ಬಳಸಿದ್ರೆ ಉತ್ತಮ. ಸಾಂಬಾರ್ ಪುಡಿ ಇದ್ರು ಕೊತ್ತಂಬರಿ ಸ್ವಲ್ಪ ಬಿಸಿ ಬಿಸಿಯಾಗಿ ಹುರ್ಕೊಂಡು ಹಾಕಿದ್ರೆ ಇನ್ನೂ ಹೆಚ್ಚು ಪರಿಮಳ ಬರ್ತದೆ ಅಂತ ನಾನು ಕೊತ್ತಂಬರಿ ಹಾಕ್ತಾ ಇರೋದು. ಸಾಂಬಾರ್ ಪುಡಿ ಮಾತ್ರ ಹಾಕಿಯೂ ಮಾಡಬಹುದು. ಕೊತ್ತಂಬರಿ ಸ್ವಲ್ಪ ಹಳದಿ ಬಣ್ಣ ಬರೋ ತನಕ, ಕೆಂಪು ಬಣ್ಣ ಬರೋ ತನಕ ಹುರ್ಕೊಂಡ್ರೆ ಸ್ವಲ್ಪ ಕೆಂಪು ಬರಬೇಕು. ಈಗ ನಾನು ಮಿಕ್ಸಿಗೆ ಮೊದಲೇ ಮಾಡಿಟ್ಟುಕೊಂಡಿರುವ ಸಾಂಬಾರ್ ಪುಡಿ, ಇದೊಂದು 3-4 ಚಮಚ ಹಾಕ್ತಾ ಇದ್ದೇನೆ. ಈ ಹಂತದಲ್ಲಿ ತೆಂಗಿನ ತುರಿ ಬೇಕಾದ್ರೂ ಹಾಕೊಳ್ಬಹುದು. ನಾನಿವತ್ತು ತೆಂಗಿನ ತುರಿ ಹಾಕದೇ ಮಾಡಿ ತೋರಿಸ್ತಾ ಇದ್ದೇನೆ. ಈಗಾಗಲೇ ಹುರಿದಿಟ್ಟಂತ ಬಿಸಿ ಕೊತ್ತಂಬರಿ, ನೀರು ಹಾಕಿ ರುಬ್ಕೊಳ್ತೇನೆ. ಮಸಾಲೆ ಪುಡಿಯನ್ನು ನುಣ್ಣಗೆ ನೀರು ಹಾಕಿ ರುಬ್ಬಿದ್ದೇನೆ. ಇದಕ್ಕೆ ತೆಂಗಿನ ತುರಿ ಹಾಕಲಿಲ್ಲ, ಬೇಕಾದವರು ಸ್ವಲ್ಪ ಸೇರಿಸ್ಕೊಳ್ಬಹುದು. ಈಗ ಇದು ಬೇಯ್ತಾ ಇದೆ ನೋಡಿ, ಇದಕ್ಕೆ ನಾನು ಇಲ್ಲಿ ನೆನೆಸಿಟ್ಟ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ. ಇದೊಂದು 2 ಚಮಚ ಸಾಕು. ಈ ಹಂತದಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ಬೆಲ್ಲ ರುಚಿಗಾಗಿ ಸೇರಿಸ್ಕೊಳ್ತಾ ಇದ್ದೇನೆ. ಇದೊಂದು 2-3 ತುಂಡು ಬೆಲ್ಲ ಮತ್ತು ಈ ನೆನೆಸಿಟ್ಟ ಇಂಗನ್ನು ಹಾಕೊಳ್ತೇನೆ. ಇಂಗಿನ ರಸ ಅಥವಾ ಪುಡಿ ಇಂಗು ಕೂಡ ಬಳಸ್ಕೊಳ್ಬಹುದು. ರಸ ಹಾಕ್ತಾ ಇದ್ದೇನೆ, ಫ್ರೆಶ್ ಹಿಂಗ್ ಹಾಕಿದಷ್ಟು ಪರಿಮಳ ಜಾಸ್ತಿ. ಬೆಲ್ಲ ಕರಗಿದೆ ಮತ್ತು ಎಲ್ಲ ಮಸಾಲೆ ಹೊಂದ್ಕೊಂಡಿದ್ದೇನೆ. ಇದೇ ತರಹ ಸೀಗುಂಬಳ ಅಥವಾ ಚೀನಿಕಾಯಿ, ಬೆಂಡೆಕಾಯಿ, ಬದನೆಕಾಯಿ ಇಂತಹ ಪದಾರ್ಥಗಳಿಗೂ ಸಹ ಇದೇ ತರಹದ ಸಾಂಬಾರು ಮಾಡ್ಕೊಳ್ಬಹುದು. ಈಗ ನಾನು
ಬೇಯಿಸಿಟ್ಟುಕೊಂಡ ತೊಗರಿ ಬೇಳೆ ಒಂದು ಕಪ್ಪು ಸೇರಿಸ್ತಾ ಇದ್ದೇನೆ. ಮತ್ತು ಒಂದು ಕರಿಬೇವು ತುಂಬ ಹತ್ತನೆ. ಇಷ್ಟು ದಪ್ಪಕ್ಕೆ ಸಾಂಬಾರ್ ತಯಾರಾಗಬೇಕು. ಈಗ ಇದು ಕುದಿ ಬರ್ತಾ ಇದೆ. ಕುದಿಯುವಾಗ 2 ಚಮಚ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. 2-3 ಚಮಚ ಹಸಿ ತೆಂಗಿನೆಣ್ಣೆ ಇದು. ಕುದಿತಾ ಇದೆ ನೋಡಿ. ಈಗ ಈ ರುಬ್ಬಿಟ್ಟ ಸಾಂಬಾರ್ ಮಸಾಲೆಯನ್ನು ಹಾಕೊಳ್ತೇನೆ. ಸಾಂಬಾರಿಗೆ ಚೆನ್ನಾಗಿ ಕುದಿತಾ ಇದ್ದೇನೆ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಘಮ ಘಮ ಬರ್ತಾ ಇದೆ. ಈಗ ನಾನೊಂದು ಒಗ್ಗರಣೆ ಕೊಡಬೇಕಾಗಿದೆ. ಒಗ್ಗರಣೆಗೆ ಮತ್ತೆ ಪುನಃ ತೆಂಗಿನೆಣ್ಣೆ 3 ಚಮಚ ತೆಂಗಿನೆಣ್ಣೆ. ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಮೆಣಸು, ಒಣಮೆಣಸು ಇಷ್ಟೇ ಹಾಕ್ತಾ ಇದ್ದೇನೆ. ಸಾಸಿವೆ, ಮೆಣಸು ಬಿಸಿದ ತಕ್ಷಣ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಆಯಿತು. ಬೂದು ಗುಂಬಳ ಸಾಂಬಾರು ಇದು. ನೀರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸದೆ ಮಾಡಿದಂತಹ ಸಾಂಬಾರು. ಬಿಸಿ ಅನ್ನಕ್ಕೆ ಸಾಂಬಾರು ಹಾಕಿ ಹೇಗಾಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಬಿಸಿ ಅನ್ನ ಸಾಂಬಾರು ರೆಡಿ. ತುಂಬಾ ಹಸಿವಾದಾಗ ಅನ್ನ ಸಾಂಬಾರು ತಿನ್ನೋ ಮಜಾನೇ ಬೇರೆ. ಘಮ ಘಮ ಸಾಂಬಾರು ಮಾಡಿಕೊಂಡು ಹೇಗಾಯ್ತು ಅಂತ ನನಗೆ ತಿಳಿಸುವುದನ್ನು ಮರೆಯಬೇಡಿ. ನನ್ನೆಲ್ಲ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೋಡಿಕೊಳ್ಳಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.